ದರ್ಶನ್ ಅಟ್ಯಾಕ್ ಮಾಡಿದ ಸಿಸಿಟಿವಿ ದೃಶ್ಯ ವೈರಲ್. ಹತ್ತೆ ಜಾಗದಲ್ಲಿ ದರ್ಶನ್ ಇದ್ದರು ಎಂಬುದಕ್ಕೆ ಸಿಕ್ಕಿದೆ ಪ್ರಬಲ ಸಾಕ್ಷಿ. ಆ ಹತ್ತು ಪ್ರಬಲ ಸಾಕ್ಷಿಗಳೇ ದರ್ಶನ್ಗೆ ಜೈಲಿನ ದಾರಿ ತೋರಿಸುತ್ತವ. ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಡೆಡ್ಲಿ ಅಟ್ಯಾಕ್ ಕೇಸ್ನಲ್ಲಿ ದರ್ಶನ್ಗೆ ಜೈಲೂಟ ಫಿಕ್ಸ್. ಲಾಕ್ ಆಗಿರೋ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗತ್ತ? ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರೋ ದರ್ಶನ್ ಮತ್ತೆ ಆಚೆ ಬರೋದೇ ಡೌಟು. ಸ್ಯಾಂಡಲ್ವುಡ್ ದಾಸನಿಗೆ ಬೇಲ್ ಕೂಡ ಸಿಗೋದಿಲ್ವಾ? ಎಲ್ಲರನ್ನ ಕಾಡ್ತಾ ಇರೋ ಈ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಹೇಳೋದು ಪೊಲೀಸರ ತನಿಖಾ ವ್ಯೂಹ. ಹಾಗಾದ್ರೆ ದರ್ಶನ್ ಆಂಡ್ ಗ್ಯಾಂಗ್ ವಿರುದ್ಧದ ಮಟ್ಯಾಶ್ ಆರೋಪದ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ದಾವ? ಪೊಲೀಸ್ ತನಿಖೆಯಲ್ಲಿ ಸಿಕ್ಕಿರೋ ಸಾಕ್ಷಿಗಳು ದರ್ಶನ್ಗೆ ಜೈಲು ಬೇಲು ಖುಲಾಸೆಯ ಭವಿಷ್ಯ ನಿರ್ಧಾರ ಮಾಡ್ತಾವ. ಎಲ್ಲ ರೋಚಕ ಪ್ರಶ್ನೆಗಳಿಗೆ ಶಾಕಿಂಗ್ ಉತ್ತರ ಎಲ್ಲಿದೆ ನೋಡಿ. ಮಟ್ಯಾಶ್ ಕೇಸ್ನಲ್ಲಿ ಲಾಕ್ ಆಗಿರೋ ಸ್ಯಾಂಡಲ್ವುಡ್ ದಾಸ ನಟ ದರ್ಶನ್ಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಮರಣದಂಡನೆ ವಿಧಿಸುವಂತೆ ಆಕ್ರೋಶದ ಜ್ವಾಲಾಮುಖಿಯೇ ಸ್ಫೋಟಗೊಂಡಿದೆ. ದರ್ಶನ್ ಗ್ಯಾಂಗ್ ಮತ್ತು ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳನ್ನು ಬಂಧಿಸಿ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಅಖಾಡಕ್ಕೆ ಧುಮುಕಿದ್ರೆ ಇತ್ತ ದರ್ಶನ್ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ. ಚಿತ್ರದುರ್ಗ, ಮಂಡ್ಯ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ವಿವಿಧ ಸಂಘಟನೆಗಳು ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಟ್ಯಾಶ್ ಕೇಸ್ನಲ್ಲಿ ದರ್ಶನ್ ಸಮೇತ 13 ಮಂದಿಯನ್ನ ಅಂತರ ಮಾಡಲಾಗಿದೆ. ನ್ಯಾಯಾಲಯ 6 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈ ಕೇಸ್ನಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ರೆ A2 ಆರೋಪಿ ದರ್ಶನ್ ಮೇಲ್ನೋಟಕ್ಕೆ. ದರ್ಶನ್ ವಿರುದ್ಧದ ಆರೋಪಗಳಿಗೆ ಪ್ರಬಲ ಸಾಕ್ಷಿಗಳು ಸಿಕ್ಕಿವೆ. ದರ್ಶನ್ ಪರ್ಮನೆಂಟ್ ಆಗಿ ಜೈಲೂಟ ಮಾಡೋದು ಫಿಕ್ಸ್ ಎಂಬ ಚರ್ಚೆಗಳು ಶುರುವಾಗಿವೆ. ಆದರೆ ದರ್ಶನ್ಗೆ ಜೈಲ ಖುಲಾಸೆಯ ಎಂಬ ಭವಿಷ್ಯ ಬರೆಯೋದು ಕೇಸ್ನಲ್ಲಿ ಕಲೆ ಹಾಕಲಾಗ್ತಿರೋ ಸಾಕ್ಷಿಗಳು. ಆ ಸಾಕ್ಷಿಗಳು ಸ್ಟ್ರಾಂಗ್ ಆದರೆ ದರ್ಶನ್ ಕಂಬಿ ಎಣಿಸೋದು ಫಿಕ್ಸ್ ಆಗತ್ತೆ. ಹಾಗಾದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಕೇಸ್ನಲ್ಲಿ ಸಾಕ್ಷಿಗಳು ಸ್ಟ್ರಾಂಗ್ ಆಗಿವೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ದಾಖಲಾಗಿರೋ ಸೆಕ್ಷನ್ಗಳು ಯಾವುವು ಅಂತ ನೋಡಬೇಕಾಗತ್ತೆ. ಮಟ್ಯಾಶ್ ಆರೋಪ IPC ಸೆಕ್ಷನ್ 302, ಸಾಕ್ಷಿ ನಾಶ ಆರೋಪ IPC ಸೆಕ್ಷನ್ 201. ದರ್ಶನ್ ವಿರುದ್ಧ 2 ಸ್ಟ್ರಾಂಗ್ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಮೊದಲನೆಯದು ಮಟ್ಯಾಶ್ ಆರೋಪದ ಕೇಸ್. ಪಟ್ಟಣಗೆರೆ ಗೋಡೌನ್ನಲ್ಲಿ ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿಯನ್ನ ಕೂಡಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಮಟ್ಯಾಶ್ ಆರೋಪದ ಅಡಿಯಲ್ಲಿ ಈ ಎಲ್ಲ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಜೊತೆಗೆ ರೇಣುಕಾಸ್ವಾಮಿ ಕಥೆಯನ್ನ ಮುಗಿಸಿದ ಬಳಿಕ ಬಾಡಿಯನ್ನ ಎಸೆದು ಸಹಚರರಿಗೆ ಹಣದ ಆಮಿಷ ಒಡ್ಡಿ ಸಾಕ್ಷಿ ನಾಶ ಮಾಡುವ ಆರೋಪದಡಿಯಲ್ಲಿ ಸೆಕ್ಷನ್ 201 ಹಾಕಲಾಗಿದೆ. ಈ 2 ಸೆಕ್ಷನ್ಗಳ ಬಳಿಕ ಇನ್ನೂ 2-3 ಸೆಕ್ಷನ್ಗಳು ಕಾನೂನು ಕುಣಿಕೆ ದರ್ಶನ್ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಎನ್ನಲಾಗ್ತಿದೆ. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ IPC ಸೆಕ್ಷನ್ 364. ರೇಣುಕಾಸ್ವಾಮಿ ಕತೆ ಮುಗಿಸುವ ಮೊದಲು ಚಿತ್ರದುರ್ಗದಿಂದ ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಕರೆತರಲಾಗಿತ್ತು. ಈ ಆರೋಪದ ಅಡಿಯಲ್ಲಿ ದರ್ಶನ್ ವಿರುದ್ಧ IPC ಸೆಕ್ಷನ್ 362 ಲಾಗಿದೆ ಅಂತ ಮಾಹಿತಿ ಇದೆ. ಈ 3 ಸೆಕ್ಷನ್ಗಳು ದರ್ಶನ್ ರದ್ದ ಬರೆಯಲಿದೆ. ಹಾಗಾದ್ರೆ ದರ್ಶನ್ ವಿರುದ್ಧದ ಈ ಕೇಸ್ನಲ್ಲಿ ಹಾಕಲಾಗಿರೋ ಸೆಕ್ಷನ್ಗಳಿಗೆ ಸಾಕ್ಷಿಗಳು ಸ್ಟ್ರಾಂಗ್ ಆಗಿವೆಯಾ? ಪೊಲೀಸರ ತನಿಖೆಯಲ್ಲಿ ಪ್ರಬಲವಾದ ಸಾಕ್ಷಿಗಳು ಸಿಗ್ತಾ ಇದ್ದಾವ? ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಕಂಡುಬಂದಿರೋ ಶಾಕಿಂಗ್ ರಹಸ್ಯಗಳು ಏನು? ಬೆಂಗಳೂರಿನ ಪಟ್ಟಣಗಿರಿಯ ಬಳಿಗಿದ್ದ ಆಪ್ತನೊಬ್ಬನ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಮುಗಿಸಿದ್ದಾರೆ ಎನ್ನಲಾಗ್ತಿರೋ ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರು ಸ್ಪಾಟ್ ಮಹಜರು ಮಾಡಿದ್ದಾರೆ. ಮಹಜರು ವೇಳೆ ಪೊಲೀಸರಿಂದ ಮಹತ್ವದ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಪಟ್ಟಣಗೆರೆ ಶೆಡ್ನ 4 ಪ್ರದೇಶಗಳಲ್ಲಿ ಸಾಕ್ಷಿ ಸಂಗ್ರಹವಾಗಿದೆಯಂತೆ. ಹಾಗಾದ್ರೆ ಸಿಕ್ಕಿದೆ ಎನ್ನಲಾಗಿರುವಂತಹ ಎವಿಡೆನ್ಸ್ಗಳು ಏನು ಅಂತ ನೋಡೋದಾದ್ರೆ, ಸಾಕ್ಷಿ 1, ರೇಣುಕಾಸ್ವಾಮಿ ಕತೆ ಮುಗಿಸಿದ ಸ್ಥಳದಲ್ಲಿ ಆರೋಪಿಗಳಿರುವ ಟವರ್ ಡಂಪ್. ಸಾಕ್ಷಿ 2, ದರ್ಶನ್ ಪವಿತ್ರ ಗೌಡ ನಾಗ ವಿನಯ್ ಸೇರಿ 6 ಮಂದಿಯ ಟವರ್ ಡಂಪ್. ಸಾಕ್ಷಿ 3, ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರೋ ಕಾಲ್ ಡೀಟೇಲ್ಸ್. ಸಾಕ್ಷಿ 4, ಕೃತ್ಯದ ನಂತರ ಕಾರ್ತಿಕ್ ಕೇಶವ್ ನಿಖಿಲ್ ಕೃತ್ಯ ಮಾಡಿದ್ದಾಗಿ ಸರೆಂಡರ್. ಸಾಕ್ಷಿ 5, ದೇಹವನ್ನ ಬಿಸಾಡೋಕೆ ತಲಾ 5 ಲಕ್ಷ ರೂಪಾಯಿ ನೀಡಿದ್ದಾಗಿ ಆರೋಪ ದೀಪಕ್ ಹೇಳಿಕೆ. ಸಾಕ್ಷಿ 6, ದೀಪಕ್ ವಿಚಾರಣೆ ವೇಳೆ ಪ್ರದೋಷ್ ಪವನ್ ವಿನಯ್ ಹೆಸರು ಬಹಿರಂಗ. ಸಾಕ್ಷಿ 7, ವಿನಯ್ ಪವನ್ ಪ್ರದೋಷ ವಿಚಾರಣೆ ವೇಳೆ ದರ್ಶನ್ ಪವಿತ್ರ ಗೌಡ ಹೆಸರು. ಸಾಕ್ಷಿ 8, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದನ್ನ ದರ್ಶನ್ಗೆ ಹೇಳಿದ್ದ ಪವಿತ್ರ ಗೌಡ. ಸಾಕ್ಷಿ 9, ವಿಚಾರಣೆ ವೇಳೆ ಪೊಲೀಸರೆದುರು ಈ ಬಗ್ಗೆ ಹೇಳಿಕೊಂಡಿರುವ ಪವಿತ್ರ ಗೌಡ. ಸಾಕ್ಷಿ 10, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನಾಪ್.
ಸಾಕ್ಷಿ 11. ಪವನ್, ಪವಿತ್ರ, ದರ್ಶನ್ ಹೇಳಿದಂತೆ ರೇಣುಕಾ ಕರೆತಂದಿದ್ವಿ ಎಂದು ಗರಗು ಹೇಳಿಕೆ. ಸಾಕ್ಷಿ 12. ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಗಳು ಸಿಕ್ಕಿವೆ. ಸಾಕ್ಷಿ 13. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪಡೆದ ಪೊಲೀಸರು. ಸಾಕ್ಷಿ 14. ರೇಣುಕಾಸ್ವಾಮಿ ಫಿಂಗರ್ ಪ್ರಿಂಟ್ಗೂ ಆರೋಪಿಗಳ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್. ಸಾಕ್ಷಿ 15. ಕೃತ್ಯ ನಂತರ ದರ್ಶನ್ಗೆ ನಾರ್ಮಲ್ ವಾಟ್ಸ್ಆ್ಯಪ್ ಕಾಲ್ ಮಾಡಿದ್ದ ಆರೋಪಿಗಳು. ಸಾಕ್ಷಿ 16. ಒಂದೇ ಲೊಕೇಶನ್ನಲ್ಲಿ ಆರೋಪಿಗಳ ಮೊಬೈಲ್, ಸಿಡಿಆರ್ ಟವರ್ ಡಂಪ್ ಪತ್ತೆ. ಈ ಎಲ್ಲ ಸಾಕ್ಷಿಗಳು ಸ್ಥಳ ಮಹಜರು. ಆರೋಪಿಗಳ ಹೇಳಿಕೆಗಳು ಸಿಕ್ಕಿರುವ ಡಿಜಿಟಲ್ ಸಾಕ್ಷಿಗಳ ಮೂಲಕ ದರ್ಶನ್ ವಿರುದ್ಧದ ಕೃತ್ಯ, ಕಿಡ್ನ್ಯಾಪ್, ಸಾಕ್ಷಿ ನಾಶ ಆರೋಪ ಸಾಬೀತಾಗಿದ್ದೇ ಆದರೆ ಕಠಿಣ ಶಿಕ್ಷೆಯಾಗೋದು ಕನ್ಫರ್ಮ್. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಬಲವಾದ ಡಿಜಿಟಲ್ ಸಾಕ್ಷಿಗಳು, ಕೆಲ ಆರೋಪಿಗಳ ತಪ್ಪೊಪ್ಪಿಗೆ ಸಾಕ್ಷಿಗಳು ನಿರ್ಣಾಯವಾಗುತ್ತಿವೆ ಎನ್ನಲಾಗ್ತಿದೆ. ತನಿಖೆ ವೇಳೆ ಇತರೆ ಆರೋಪಿಗಳು ಬಾಯ್ಬಿಟ್ಟಿರೋ ದರ್ಶನ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಏನೇ ಕೇಳಿದ್ರೂ ನಾನವನಲ್ಲ, ನನಗೆ ಗೊತ್ತಿಲ್ಲ ಅಂತ ಉತ್ತರ ನೀಡುತ್ತಿದ್ದಾರಂತೆ. ಆದರೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧದ ಸಾಕ್ಷಿಗಳು ಬಲವಾಗಿವೆ. ಕಾಲ್ ಡೀಟೇಲ್ಸ್ನಿಂದ ಹಿಡಿದು ಎಲ್ಲವೂ ಕೂಡ ಬಲವಾದ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿವೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಸಿಸಿಟಿವಿ ಫೂಟೇಜ್, ದರ್ಶನ್ ಹಲ್ಲೆ ಮಾಡಿರುವ ಸಿಸಿಟಿವಿ ಫೂಟೇಜ್ ಕೂಡ ಇದೆ ಅಂತ ಹೇಳಲಾಗಿದೆ. ಆ ಸಿಸಿಟಿವಿ ಫೂಟೇಜ್ ಪೊಲೀಸರ ಕೈಗೆ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ದರ್ಶನ್ ಸ್ಥಿತಿ ಏನು ಅನ್ನೋದನ್ನು ನ್ಯಾಯಾಲಯ, ಕೋರ್ಟ್ ಹೇಳಬೇಕು.